ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ನಮ್ಮ ಚರಣೆಗೆ ಸ್ವಾಗತ ಪಿ ಯು ಸಿ ಗ್ರೇಡಿಂಗ್ ಸಿಸ್ಟಮ್ ಹೇಗಿರುತ್ತೆ ನಿಮ್ಮ ಗ್ರೇಡ್ ಹೇಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ರೀತಿ ಗ್ರೇಡ್ ಇರುತ್ತೆ ಇನ್ ಕೇಸ್ ಎ ಎ ಪ್ಲಸ್ ಆ ರೀತಿಯಾದರೂ ಆಗುತ್ತೆ ಅಥವಾ ಗುಡ್ ಅವರೇಜ್ ಔಟ್ಸ್ಟ್ಯಾಂಡಿಂಗ್ ಎಕ್ಸಲೆಂಟ್ ಆ ರೀತಿ ಆಗುತ್ತೆ ಅದ್ರ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ನೀವು ಪರ್ಸೆಂಟೇಜ್ ವೈಸ್ ನೋಡೋದು ನೋಡುತ್ತೆ ನೋಡ್ಬೋದು ಅಥವಾ ನೀವು ವಿಷಯ ಅವರು ಕೂಡ ನೋಡ್ಬೋದು ಇದು ಎರಡಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂಬತ್ತೆರಡರಿಂದ ನೂರು ತೊಂಬತ್ತೆರಡರಿಂದ ನೂರು ಅಂಕ ನೂರಕ್ಕೆ ತೊಂಬತ್ತೆರಡು ಅಥವಾ ತೊಂಬತ್ತೆರಡರಿಂದ ನೂರು ಅಂಕ ಅಥವಾ ಪರ್ಸಂಟೇಜಲ್ಲಿ ಕೂಡ ತೊಂಬತ್ತೆರಡರಿಂದ ನೂರು ಅಂಕ ತಂಡರೆ ಗ್ರೇಡ್ ಒಂದುಬಿಟ್ಟು ಟೆನ್ ಅಂತ ಮೆನ್ಷನ್ ಮಾಡಿದ್ದಾರೆ ಹತ್ತಕ್ಕೆ ಹತ್ತು ಗ್ರೇಡ್ ಅಥವಾ ಎ ಪ್ಲಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಎ ಪ್ಲಸ್ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ ಎಂಬತ್ತ್ಮೂರಿಂದ ತೊಂಬತ್ತೊಂದಿದ್ದರೆ ನಿಮಗೆ ಗ್ರೇಡ್ ಒಂದುಬಿಟ್ಟು ನೈನ್ ನಿಮ್ಮದು ಎ ಅಂತ ಗ್ರೇಡ್ನ ಕರೀತಾರೆ ಅಲ್ಲಿ ಎಕ್ಸರೆಂಟ್ಸ್ ಅಂತೇಳಿ ನಿಮ್ಮನ್ನು ಕರೀತಾರೆ ಸೆವೆಂಟಿ ಫೈ ಟು ಏಯ್ಟಿ ಟು ಇದು ಗ್ರೇಡ್ ಬಂದ್ಬಿಟ್ಟು ಏಯ್ಟ್ ಇದು ವೆರಿ ಗುಡ್ ಅಂತೇಳಿ ನಮ್ಮನ್ನು ಕರೀತಾರೆ ಸಿಕ್ಸ್ಟಿ ಸೆವೆನ್ ಇಂದು ಸೆವೆಂಟಿ ಫೋರ್ ಇದ್ರೆ ಇದ್ರೆ ನಿಮ್ಮದು ಗ್ರೇಡ್ ಬಂದುಬಿಟ್ಟು ಸೆವೆನ್ ಆಗಿರುತ್ತೆ ಗುಡ್ ಇರುತ್ತೆ ಫಿಫ್ಟಿ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಸಿಕ್ಸ್ ಗ್ರೇಡ್ ಬಂದ್ಬಿಟ್ಟು ಸಿಕ್ಸ್ ಅಬೋ ಅವರೇಜ್ ಆಗಿರುತ್ತೆ ಫಿಫ್ಟಿ ಒನ್ ಟು ಫಿಫ್ಟಿ ಏಯ್ಟ್ ಫೈ ಅವರೇಜ್ ಲೆಸ್ ದೇನ್ ಸಿಕ್ಸ್ಟಿ ಬಂದರೆ ನಿಮ್ಮನ್ನು ಅವ್ರ ಅವರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ ಮೋರ್ ದೆನ್ ಸಿಕ್ಸ್ಟಿ ಬಂದರೆ ನಿಮಗೆ ಅಬೋ ಅವರೇಜ್ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಔಟ್ ಸ್ಟ್ಯಾಂಡಿಂಗ್ ಅಂತ ನಿಮ್ಮನ್ನು ನೋಡಿಫೈ ಮಾಡ್ತಾರೆ ಇನ್ನು ನಲವತ್ತೊಂದರಿಂದ ಐವತ್ತು ಬಂದರೆ ನಿಮ್ಮದು ಬಿಲೋ ಅವರೇಜ್ ಅಂತ ಹೇಳ್ತಾರೆ ತರ್ಟಿ ಫೈವ್ ಟು ಫೋರ್ಟಿ ಅಂದರೆ ಮಾರ್ಜನ್ ಏಳು ಅಂದರೆ ಜಸ್ಟ್ ಪಸ್ ಆಗಿರ್ತಾರೆ ಅಥವಾ ಮಾರ್ಜಿನ್ ಅಂತ ಶೋ ಮಾಡ್ತಾರೆ ಲೆಸ್ ದೆನ್ ತರ್ಟಿ ಫೈವ್ ಅಂತಿದ್ದರೆ ಪೂರ್ ಅಥವಾ ನಿಮ್ಮನ್ನು ಫೀಲ್ ಅನ್ಸ್ ಕನ್ಸಿಡರ್ ಮಾಡ್ತಾರೆ ಈ ರೀತಿ ನಿಮ್ಮ ಗ್ರೇಡನ್ನು ಅಳಿತಾರೆ ಇಲ್ಲಿ ನೀವು ವಿಷಯವಾರು ನಿಮ್ಮ ಗ್ರೇಡನ್ನು ಕೂಡ ಕಲೆಕ್ಟ್ ಮಾಡ್ಬೋದು ಯಾವುದು ಎ ಯಾವುದು ಎ ಪ್ಲಸ್ ಅಂತ ಅದೇ ರೀತಿ ನಿಮ್ಮ ಪರ್ಸೆಂಟೇಜ್ ವೈಸ್ ಕೂಡ ಕಲೆಟ್ ಮಾಡ್ಬೋದು ಒಟ್ಟಾರೆ ಇಲ್ಲಿ ಮೇಯ್ನಾಗಿ ಕನ್ಸಿಡರ್ ಮಾಡೋದು ನಿಮ್ಮ ಡಿಸ್ಟ್ರಿಕ್ಷನ್ ಆಗಿರುತ್ತೆ ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲೆ ನಿಮ್ಮ ನಿಮ್ಮನ್ನು ಡಿಸ್ಟ್ರಿಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಎಂಬತ್ತೈದರೂ ಒಳಗಿದ್ರೆ ಇದು ನಿಮಗೆ ಸಿಕ್ಸ್ಟಿ ಮೇಲೆ ಬಂದರೆ ನೀವು ಪಾಶಿವರ್ ಕ್ಯಾಂಡಿಟ್ಸ್ ಅಂತೇಳಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಸಿಕ್ಸ್ಟಿ ಮೇಲೆ ಅರವತ್ತು ಪರ್ಸೆಂಟ್ ಮೇಲೆ ಬಂದರೆ ನಿಮ್ಮನ್ನು ಫಸ್ಟ್ ಕ್ಲಾಸ್ ಅಂತ ಕನ್ಷೇರ್ ಮಾಡ್ತಾರೆ ಅರವತ್ತರ ಒಳಗೆ ಬಂದರೆ ನಿಮ್ಮನ್ನು ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಕನ್ಸಿ ಶೇರ್ ಮಾಡ್ತಾರೆ ಲೆಸ್ ದೆನ್ ತರ್ಟಿ ಅಥವಾ ಲೆಸ್ ದೆನ್ ಫಾರ್ಟಿ ಇದ್ರೆ ನಿಮ್ಮನ್ನು ತರ್ಡ್ ಕ್ಲಾಸ್ ಅಂತೇಳಿ ಮಿಷನ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಆಗಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ತಾರೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳು